ಈ ಚಿಕನ್ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕುತ್ತಾ ಇದ್ದೀನಿ, ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ, ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ, ಹಾಗೂ 4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನು ಹಾಕುತ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಸಹ ಚಿಕನ್ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ನಾನು ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡೋದಕ್ಕೆ ಹಾಗೆಯೇ ಇಡ್ತಾ ಇದ್ದೀನಿ. ಸೊ ಇದು ಅರ್ಧ ಗಂಟೆ ಹಾಗೆಯೇ ಇಡಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಾಗೂ ಒಂದು ಅರ್ಧ ಹಿಡಿ ಪುದೀನ ಸೊಪ್ಪು, ಹಾಗೂ ಒಂದು ಟೊಮೊಟೊವನ್ನು ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ಗೆ ನಾನಿಲ್ಲಿ ಸುಮಾರು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಯಾವ ರೀತಿ ಫ್ರೈ ಆಗಬೇಕಂದ್ರೆ ಅದರದ್ದು ಕಂಪ್ಲೀಟ್ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಸಹ ನಾನು ಎಣ್ಣೆಯಲ್ಲಿ ಇದೇ ರೀತಿ ಬಾಡಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ನಂತರ ನಾನು ರುಬ್ಬಿ ಇಟ್ಕೊಂಡಿದ್ದಂತಹ ಪೇಸ್ಟನ್ನು ಅದರ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ. ಪೇಸ್ಟ್ ಹಾಕ್ಕೊಂಡು ನಂತರ 1 ನಿಮಿಷಗಳ ಕಾಲ ನೀವು ಎಣ್ಣೆಯಲ್ಲೇ ಇದೇ ರೀತಿ ಬಾಡಿಸ್ಕೊಳ್ಳಿ. 1 ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ಅದರ ಜೊತೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೂ 1 ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಈ ಪೌಡರ್ ಎಲ್ಲ ಹಾಕ್ಕೊಂಡ ನಂತರ ನೀವು 1-2 ನಿಮಿಷಗಳ ಕಾಲ ಇದೇ ರೀತಿ ರೋಸ್ಟ್ ಮಾಡ್ಕೋಬೇಕು. ಅದರದ್ದು ಇರತಕ್ಕಂತಹ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಈ ರೀತಿಯಾಗಿ ಬರಬೇಕು ನಿಮಗೆ. ಅಲ್ಲಿವರೆಗೂ ಸಹ ನೀವು ಬೇಯಿಸ್ಕೋಬೇಕಾಗುತ್ತೆ. ನಂತರ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂತಹ ಚಿಕನನ್ನು ನಾನಿಲ್ಲಿ ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಚಿಕನ್ ಹಾಕ್ಕೊಂಡ ನಂತರ ಮಸಾಲೆ ಎಲ್ಲ ಚಿಕನ್ ಜೊತೆ ಹೊಂದ್ಕೊಳ್ಳೋ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಮ್ಯಾರಿನೇಟ್ ಮಾಡುವಾಗ ಉಪ್ಪನ್ನು ಸೇರಿಸ್ಕೊಂಡಿದ್ವಿ, ಇವಾಗ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು ನಿಮ್ಮ ರುಚಿಗೆ ತಕ್ಕಂತೆ. ನಂತರ ಒಂದು ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸಿ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ 1-10 ನಿಮಿಷಗಳ ಕಾಲ ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋತಾ ಇದ್ದೀನಿ. ಅಥವಾ ನಿಮಗೆ ಚಿಕನ್ ಕುಕ್ ಆಗೋವರೆಗೂ ನೋಡಿಕೊಂಡು ನೀವು ಮಧ್ಯದಲ್ಲಿ ತಿರುಕೊಂತ ತಳ ಹಿಡಿದೆ ಇರೋ ರೀತಿ ಚೆಕ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಗ್ರೇವಿ ರೀತಿ ಬೇಕಂದರೆ ಕೂಡ ಮಾಡ್ಕೋಬೋದು, ಅಥವಾ ನಿಮಗೆ ಕಂಪ್ಲೀಟ್ ಡ್ರೈ ಬೇಕಂದ್ರೂ ಸಹ ಮಾಡ್ಕೋಬೋದು. ನಾನು ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಕುಕ್ ಆದ ನಂತರ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ನಾನಿಲ್ಲಿ ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಸೊ ನೀವು ಚಿಕನ್ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ರೆಸ್ಟೋರೆಂಟಲ್ಲೆಲ್ಲ ಟೇಸ್ಟ್ ಮಾಡಿರ್ತಾರಲ್ಲ, ಅದೇ ರೀತಿಯಾಗಿ ಇದ್ರ ಟೇಸ್ಟ್ ಇರುತ್ತೆ. ನೀವು ಕೂಡ ಒಂದು ಬಾರಿ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ, ನಿಮಗೆ ರೊಟ್ಟಿ, ಚಪಾತಿ, ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೂ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ನೀವು ಮಾಡ್ಕೋಬೋದು. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಬೇರೆಯವರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.